ನಮ್ಮ ಪತ್ರಿಕಾ ಸಮೂಹಕ್ಕೆ ಮಾನ್ಯ ಕರ್ನಾಟಕ ಸರ್ಕಾರದ ಕೃಷಿ ಸಚಿವರಾಗಿರತಕ್ಕಂತ ಶ್ರೀ ಬಿಸಿ ಪಾಟೀಲ್ ಅವರು ಸಿಕ್ಕಿದ್ರೆ ಬನ್ನಿ ಈ ಬಗ್ಗೆ ಸಾಕಷ್ಟು ಅಭಿಪ್ರಾಯ ಕೊಡೋಣ ಸರ್ ನಮಸ್ಕಾರ ತಮಗೆ ಶುಭೋದಯ ಸರ್ ಧನ್ಯವಾದ ಸರ್ ಈಗ ಇವತ್ತು ಅಧಿವೇಶನ ನಡೀತಾ ಇದೆ ವಿಶೇಷವಾಗಿ ಕೊನೆ ದಿನ ಯಾವ ರೀತಿ ನೀಡಿ ಸರ್ ಮತಾಂತರ ನಿಷೇದ ಕಾಯ್ದೆ ಈಗ ಪರಿಷತ್ತಲ್ಲಿ ಬರ್ತದೆ ಅದು ಅಲ್ಲಿ ವಿಧಾನ ಪರಿಷತ್ತಲ್ಲಿ ಅಂಗೀಕಾರ ಅದರ ಬಗ್ಗೆ ನಾವು ಚರ್ಚೆ ಮಾಡಬೇಕಾಗುತ್ತೆ ಎರಡನೇದು ಪ್ರಶ್ನೋತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಸಂಪೂರ್ಣ ಕರ್ನಾಟಕದ ರೈತರ ಸಮಸ್ಯೆ ಕೂಡ ಚರ್ಚೆ ಆಗಿದೆ ಈಗ ಅಲ್ಲಿ ಆ ರೈತರ ಸಮಸ್ಯೆಗಳಿಗೆ ಸ್ಪಂದಿಸಲಿಕ್ಕೆ ಸರ್ಕಾರ ಬದ್ಧವಾಗಿದೆ ಸರ್ ಈಗ ಇನ್ನೊಂದು ಸರ್ ಮತಾಂತರ ಕಾಯ್ದೆ ಇದಾಯ್ತಲ್ಲ ಸರ್ ಅದರ ಬಗ್ಗೆ ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷ 2016 ರಲ್ಲೇ ತಯಾರು ಮಾಡ್ಕೊಂಡಿದ್ರು ಮಂಡಿಸಬೇಕು ಅಂತ ಹಾಂ ಸರ್ ಆದರೆ ಅವರು ಮಂಡಿಸಿಲ್ಲ ಈಗ ಅದೇ ವಿಷಯ ತೆಗೆದಾಗ ನಿನ್ನೆ ಮುಗಿದರೆಕೊಳಗಾಗಿದ್ದಾರೆ ಹಾಂ ಸರ್ ಈ ಮತಾಂತರ ಮಸೂದೆ ಕೆಳವರ್ಗದ ಬಡವರ ಮತ್ತು ಹಿಂದುಳಿದವರು ವಿಶೇಷವಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ದೌರ್ಬಲ್ಯವನ್ನು ಅಥವಾ ಅವರ ಬಡತನವನ್ನು ಎಕ್ಸ್ಪ್ಲಾಯ್ಟ್ ಮಾಡುವಂಥ ಕೆಲವು ಧರ್ಮಗಳು ಅವ್ರನ್ನ ಪ್ರಚೋದನೆಗೊಳಿಸುತ್ತದೆ ಅದಕ್ಕೆ ಕಡಿವಾಣ ಹಾಕಬೇಕು ಅನ್ನೋ ದೃಷ್ಟಿಯಲ್ಲಿ ಈ ಮತಾಂತರ ಕಾಯ್ದೆ ಇವಿಷ್ಟು ಒಟ್ಟಾರಕ್ಷಕರೇ ಗೊತ್ತಾಯ್ತಲ್ಲ ಕೃಷಿ ಸಚಿವರಾಗಿದ್ದಂಥ ಬಿಸಿ ಪಾಟೀಲ್ ಅವರ ಅಭಿಪ್ರಾಯ ನಮಸ್ಕಾರ ಥ್ಯಾಂಕ್ ಯು ಬಸವರಾಜ್